ಈಗ ಎಕನಾಮಿಕ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಹೇಳಿ ನೋಡೋಣ, ಹೇಳ್ತಾ ಇದ್ರೆ ನಿಮ್ಗೆ ಯಾವ ಬ್ರ್ಯಾಂಡ್ ಕೊಡಬೇಕು? ಎಕನಾಮಿಕ್ಸ್ ಅಂತಂದ್ರೆ ಗುಡ್ ಎಕನಾಮಿಕ್ಸ್ ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ, ಗುಡ್ ಎಕನಾಮಿಕ್ಸ್ ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ನಾನು ಅದು ಓದಿರೋದು ಇವತ್ತು. ಗುಡ್ಡು ಬ್ಯಾಡ್ ಐತೆ ಸರ್, ಅಗ್ಲಿ ಅಂತ ಒಂದೈತೆ, ಅದು ನಿಮ್ ಬಡ್ಜೆಟ್ ಅಂತ. ಗುಡ್ಡು ಬ್ಯಾಡ್ ಅಗ್ಲಿ ಅಗ್ಲಿ ಬಡ್ಜೆಟ್ ಅಂತ. ಅಗ್ಲಿ ಅಗ್ಲಿ ಅದು ಹೇಳುವಾಗ ಬಜೆಟ್ ಮೇಲೆ ಮಾತಾಡುವಾಗ ಅದನ್ನ ಹೇಳಿ ಅಗ್ಲಿ ಅಂತ ಹೇಳಿ ನಾನು ಉತ್ತರ ಏನ್ ಕೊಡಬೇಕು? ಅದು ಹೇಳ್ತೀನಿ, ಅಗ್ಲಿ ಅನ್ನೋದಕ್ಕೆ ಏನು ಉತ್ತರ ಕೊಡಬೇಕು? ಈಗ ಸಿಕ್ಕಾಕೊಂಡಿದ್ದೀರಿ, ಬಸ್ಸು ಗಾಳಿ ಹೊಟ್ಟೋಗ್ಬಿಟ್ಟು ನಿಂತೋಗ್ಬಿಟ್ಟದೆ ಅಂತ. ಈಗ ನಾವು ಹೇಳಿದ್ವಲ್ಲ, ಅದಕ್ಕೆ ಉತ್ತರ ಹೇಳಿದ್ಲಲ್ಲ. ಈಗ ಏನ್ ಬಸುರ ನೀವು ಕುಮಾರಸ್ವಾಮಿ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು? ಪಾರ್ಟ್ನರ್ ಸರ್, ಈಗ ಪಾರ್ಟ್ನರ್ ನೀವು, ನಮ್ಮ ಪಾರ್ಟ್ನರ್ ಸಿದ್ದನಾಮಿಚ್. ನಾನು ಐ ಸೆ ನಾನು ಯಾವತ್ತು ಕೂಡ ಗುಡ್ ಎಕನಾಮಿಕ್ಸ್ ನಲ್ಲಿ ನಂಬಿಕೆ ಇಟ್ಕೊಂಡಿರೋ ನಾನು ಮಂಡಿಸೋದು ಗುಡ್ ಎಕನಾಮಿಕ್ಸ್ ಅಡಿನಲ್ಲಿ. ಹಿಂದೆ ಒಬ್ಬ ಸಂವತ್ಸರ ನನಗೆ ಲಂಕೇಶ್ ಪತ್ರಿಕೆಯಲ್ಲಿ ಕೂತ್ಕೊಂಡಿ ಬಸವರ ಲಂಕೇಶ್ ಪತ್ರಿಕೆ ಹೌದಾ? ಆಯ್ತಪ್ಪ, ಆತರ ಎಕನಾಮಿಕ್ಸ್ ಕಾಂಪ್ಲಿಮೆಂಟ್. ಆಯ್ತು, ನಾನು ಯಾವ್ದು ಟ್ರೇಡ್ ಮಾರ್ಕ್, ನಾನು ಯಾವ್ದು ಎಕನಾಮಿಕ್ಸ್? ನಿಮ್ಮ ಟ್ರೇಡ್ ಮಾರ್ಕ್. ಆಯ್ತು, ಮಾತಾಡ್ಲಿ. ಸಿದ್ಧ ಎಕನಾಮಿಕ್ಸ್ ಬ್ರ್ಯಾಂಡ್ ಮಾತಾಡ್ಸು. ಬಸವರಾಜ್ ನಾಮಿಕ್ಸ್ ಅಂತ ಬಸವರಾಜ್ ನಾಮಿಕ್ಸ್ ಅಂತ ಕುಮಾರಸ್ವಾಮಿ ನಾಮಿಕ್ಸ್ ಅಂತ ಇದೆಯಾ ಸರ್? ರಿಪ್ಲೈ ಮುಖ್ಯಮಂತ್ರಿಗಳೇ, 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 ನನಗೆ ಕಾಂಪ್ಲಿಮೆಂಟ್. ಯಾರು ದುರ್ಬಲ ವರ್ಗದ ಜನ ಇದ್ದಾರೆ ಮಾಡ್ತಿದ್ದೆ ಹೇಳ್ತಿದ್ದೇನೆ. ಶ್ರೀಮಂತರಿಂದ ತೆರಿಗೆ ಕೊಟ್ಟು ಅವರದನ್ನ ವಸೂಲು ಮಾಡಿ ಆ ಹಣವನ್ನ ಬಡವರಿಗೆ ಖರ್ಚು ಮಾಡೋದಿದೆಯಲ್ಲ, ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಇದೆಯಲ್ಲ, ಈ ಐದು ಗ್ಯಾರಂಟಿಗಳಿಂದ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಗುಡ್ ಎಕನಾಮಿಕ್ಸ್, ಇದು ಗುಡ್ ಎಕನಾಮಿಕ್ಸ್, ಇದು ಸ್ವಾಭಿಮಾನದ ಎಕನಾಮಿಕ್ಸ್. ಸ್ವಾಹ ಅಲ್ಲ ಇದು, ಗುಡ್ ಎಕನಾಮಿಕ್ಸ್. ನೋ ಮನೆ ಅಧ್ಯಕ್ಷರೇ, ನಿನ್ನ ಇನ್ನೊಂದು ಹೇಳೋದು ಮರೆತ್ಬಿಟ್ಟೆ. ಕೇಂದ್ರ ಸರ್ಕಾರದವರು ಇವರು ಬಂದ್ಮೇಲೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಕಾರ್ಪೊರೇಟ್ ಬಾಡಿ ಟ್ಯಾಕ್ಸ್ ಎಷ್ಟು ಕಡಿಮೆ ಮಾಡಿದ್ರು ಗೊತ್ತಾ ನಿಮಗೆ? 30% ಇತ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ಅದನ್ನ 22.5% ಇಳಿಸಿದ್ರು. ಯಾರು ಪರವಾಗಿದ್ದಾರೆ ಅವರು? 22 ಅದು ಹೇಳೋಣ, ಕೂತ್ ಕಳಿಸಿ ನೀವು ಹೇಳಕ್, ನೀವು ಹೇಳಕ್ ನಿಮ್ಗೆ ಅವ್ರಿಗೆ ಜನ ಓಟ್ ಕೊಟ್ಟು ಕಳಿಸಿರೋದು ಇಲ್ಲಿಗೆ ವಿರೋಧ ಪಕ್ಷದ ಕೂತ್ಕೊಂಡು ಹೇಳಪ್ಪ ಹೇಳ್ರಿ, ಅರವಿಂದ್ ಅರವಿಂದ್ ದಳ ಬೆಲ್ಲ ಹೇಳಪ್ಪ ಅಂತ ಕಳಿಸಿರೋದು ನಿಮ್ಗೆ. ಅಲ್ಲಿ ಡೆಪ್ಟಿ ಲೀಡರ್ ಬೇರೆ, ನೀವು ಹೇಳಿ ಕೂತ್ಕೊಂಡು ಹೇಳಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಎಕನಾಮಿಕ್ಸ್ ಏನಂಗೆ ಅಂದ್ರೆ ಶ್ರೀಮಂತರಿಂದ ತೆರಿಗೆ ವಸೂಲು ಮಾಡಿ ಅದನ್ನ ಬಿಡಕ್ ಹೋಗ್ಬೇಡಿ. ಶ್ರೀಮಂತರ ತೆರಿಗೆ ಹೆಚ್ಚು ಮಾಡಿ ಅಂದ್ರೆ ಕಾನೂನು ಪ್ರಕಾರವಾಗಿ ಮಾಡಿ, ಕಾನೂನು ರೀತಿ ಮಾಡಿ, ಆ ಬಂದ ಹಣನ ಬಡವರಿಗೆ ಖರ್ಚು ಮಾಡಿ, ಅದು ಎಕನಾಮಿಕ್ಸ್. ದಟ್ ಇಸ್ ದಿ ಎಕನಾಮಿಕ್ಸ್, ದಟ್ ಇಸ್ ವಾಟ್ ವಿ ಹ್ಯಾವ್ ಡನ್ ಡ್ಯೂರಿಂಗ್ ಅವರ್ ರಿಜೀಮ್. 5 ಗ್ಯಾರಂಟಿಗಳ ಮೂಲಕ 36,000 ಕೋಟಿ ರೂಪಾಯಿ ಖರ್ಚು ಮಾಡಿ ಮುಂದಿನ ವರ್ಷಕ್ಕೆ ಸುಮಾರು 52,000 ಕೋಟಿ ಈ ಬಜೆಟ್ ನಲ್ಲಿ ಅಲೋಕೇಟ್ ಮಾಡಿದ್ದೀನಿ ನಾನು. 52,900 ಕೋಟಿ ಅಲೋಕೇಟ್ ಮಾಡಿದ್ದೀನಿ. ಯಾರಿಗೋಸ್ಕರ? ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಯಾವುದೇ ಧರ್ಮ ಜಾತಿ ಇಲ್ಲ. ಅದು ಬಡವರಿಗೆ ಕೊಟ್ಟಿರೋದು, ಅದು ಬಡವರಿಗೆ ಕೊಟ್ಟಿರೋದು. ಒಂದ್ ವೇಳೆ ಆತರ ನಿಮ್ಗೆ ಅನ್ಕಂಡ್ರೆ ಅದು ಬಡವರಿಗೆ ಕೊಟ್ಟಿರೋದು. ಎಸ್ಸಿ ಎಸ್ಟಿ ಜನ ಇದ್ದಾರೆ ಇವರು, ಎಸ್ಸಿ ಎಸ್ಟಿ. ಈಗ ಅಷ್ಟು ದುಡ್ಡು ಅವ್ರಿಗಿದ್ರೆ ಅವ್ರ ಅಭಿವೃದ್ಧಿ ಆಗ್ತಿತ್ತಲ್ಲ, ಅವ್ರ ಕೇರಿಗಳ ಅಭಿವೃದ್ಧಿ ಆಗ್ತಿತ್ತಲ್ಲ. ಅವ್ರ ದುಡ್ಡು ತಗೊಂಡು ಗ್ಯಾರಂಟಿ ಆಗಲ್ವಾ? ಗ್ಯಾರಂಟಿ ಬೆನಿಫಿಟ್ ಆಗಲ್ವಾ?
ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ಮನೆ ಅಧ್ಯಕ್ಷರಣೆ ಕೊಡ್ತೀನಿ ಮನೆ ಅಧ್ಯಕ್ಷ ದಲಿತರ ದುಡ್ಡು ಎಸ್ಸಿಪಿ ಟಿಎಸ್ಪಿ ಹಣ ದಲಿತರ ದುಡ್ಡು ಎಸ್ಸಿಪಿ ಟಿಎಸ್ಪಿ ಹಣ ಈಗ ಕೂತ್ಕೊಳ್ರಿ ನಾವು ಅಲ್ಲ ಸರ್ ಒಂದ್ ನಿಮಿಷ ಈಗ ನಾನ್ ಇವ್ರೇನ್ ಹೇಳ್ತಾರೆ ಅದ್ ದಲಿತರಿಗೆ ಖರ್ಚು ಮಾಡಿದೇವೆ ಹೇಳ್ತಾರೆ ದಲಿತರು ಕೊಡ್ತೀನಿ ಈಗ ಎಸ್ಸಿ ಎಸ್ಟಿಗೂ ಬಜೆಟ್ 17-18 ಬಜೆಟ್ ಮಂಡಿಸಿದಾಗ ನಾನು ಎಸ್ಸಿಪಿ ಟಿಎಸ್ಪಿ ಹಣ 30,000 ಕೋಟಿ ಇತ್ತು ಅಧಿಕಾರದಲ್ಲಿ ಇದ್ದಾಗ 30,000 ಕೋಟಿ 26,000 ಕೋಟಿ ಗ್ಯಾರಂಟಿ ನಾವು ಡೈವರ್ಟ್ ಮಾಡಿದೀವಿ ನೀವು ಗ್ಯಾರಂಟಿ ಕೊಟ್ರೆ ಬೇರೆ ಸಮುದಾಯಕ್ಕೆ ಹೆಂಗ್ ಬಜೆಟ್ ಅಲ್ಲಿ ಕೊಟ್ರೆ ಅವ್ರಿಗೂ ಕೊಡಿ 11,600 ಅವರಿಗೆ ವಿಶೇಷ ಬಜೆಟ್ 32,000 ನಾವು ಅಲ್ಲಿವರೆಗೆ ಮಾಡಿಲ್ಲ ಇವತ್ತವರೆಗೆ ದೇಶದಲ್ಲಿ ಎಸ್ಸಿಪಿ ಟಿಎಸ್ಪಿ ಕಾನೂನು ತಂದಿದಾರ ಬಹಳ ಮಾತಾಡ್ತಾರೆ ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಬಹಳ ಮಾತಾಡ್ತಾರಲ್ಲ ಕೇಂದ್ರ ಸರ್ಕಾರದಲ್ಲಿ ಎಸ್ಸಿಪಿ ಟಿಎಸ್ಪಿ ಕಾನೂನು ಕರ್ನಾಟಕ ಮಾಡಿದಾರ ನೀವು ಕಾನೂನು ತಂದು ಮಾಡಿಲ್ಲ ಬ್ರೇಕ್ ಮಾಡಿ ಕಾನೂನು ತಂದು ಕಾನೂನನ್ನೇ ರಸ್ತೆಗಳು ಮಾಡಕ್ಕೆ ಕೊಟ್ಟಿರೋ ಹಣ ಅದು ಕೊಟ್ಟಿರೋದು ನೀವು ವೋಟ್ ಬ್ಯಾಂಕ್ ಏನೇ ಹೇಳ್ತೀರಿ ಮಾನ್ಯ ಅಧ್ಯಕ್ಷರೇ ಪ್ರಿಯಾಂಕ್ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಾನು ಕೊನೆ ಬಜೆಟ್ ಮಂಡಿಸಿದಾಗ ಲಾಸ್ಟ್ ರಿಜೀಮ್ ನಲ್ಲಿ 17-18 ಬಜೆಟ್ ಮಂಡಿಸಿದ್ದೆ ಆ ಬಜೆಟ್ನಲ್ಲಿ ಎಸ್ಸಿಪಿ ಟಿಎಸ್ಪಿ 30,000 ಕೋಟಿ ಇತ್ತು ಇವ್ರು ಬಂದು 26,000 ಕೋಟಿಗೆ ಮಾಡಿಬಿಟ್ರು ಅದನ್ನು 26,000 ಕೋಟಿಗೆ ಮಾಡಿದ್ರು ಆಮೇಲೆ 23-24 ಬಜೆಟ್ ಮಂಡಿಸಿದಾಗ 30,000 ಕೋಟಿ ಮಾಡಿದ್ರು ನಾನ್ ಬಜೆಟ್ ಮಂಡಿಸಿದಾಗ ಜುಲೈನಲ್ಲಿ 34,000 ಕೋಟಿ ಆಯ್ತು ಈ ಸಾರಿ ಬಜೆಟ್ನಲ್ಲಿ 39,000 ಕೋಟಿ ಕೋವಿಡ್ ಆಗದಿದ್ರೆ 50,000 ಕೋಟಿ ಆಗ್ತಿತ್ತು ಕೇಂದ್ರ ಸರ್ಕಾರದ ತರಲಿ ಎಸ್ಸಿಪಿ ಟಿಎಸ್ಪಿ ಆಕ್ಟ್ನ ಕೇಸ್ ತರಲಿ ಏನ್ರಿ ಮುನಿಯಪ್ಪ ಮಾಡಿಸಿ ನೋಡೋಣ ತರಲಿ ಎಲ್ಲ ಮಾಡ್ಲಿ ಇವತ್ತವರೆಗೆ ಎಸ್ಸಿ ಜನರಿಗೆ ರಿಸರ್ವೇಶನ್ ಇನ್ ಪ್ರಮೋಷನ್ ತಂದಿಲ್ಲ ಬಸಂತ ಕೂತ್ಕೊಳ್ಳಿ ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಟು ಬ್ರಿಂಗ್ ಸಚ್ ಎ ಬ್ಯಾಂಕ್ ಹೌದು ಮಾಡ್ಲಿ ಅವರು ನೋಡೋಣ